ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವ್ಲಾಗ್ ಏನಿದೆ ನೋಡಿ, 3 ದಿವಸದ ವ್ಲಾಗನ್ನು ಒಂದೇ ಇದರಲ್ಲಿ ಹಾಕ್ತಾಯಿದ್ದೀನಿ. ಇಲ್ಲಿ ನಿಶಾ ನನಗೆ ಹೆಲ್ಪ್ ಮಾಡ್ತಾಯಿದ್ದಾಳೆ. ಏನು ಹೆಲ್ಪ್ ಮಾಡ್ತಾಯಿದ್ದಾಳೆ ಅಂತಂದರೆ, ಚಪಾತಿ ಏನಿದೆ ನೋಡಿ ನಾನು ಮಾಡ್ತಾಯಿದ್ದೀನಿ. ಇಲ್ಲಿ ಇವಳು ಕಾಯಿಸ್ತಾ ಇದ್ದಾಳೆ ಅದನ್ನು. ಹಾಗೆ ಇವಾಗ ನಿಶಾಳಿಗೆ ತುಂಬ ಈಸಿಯಾಗಿ ಬರುತ್ತೆ ಚಪಾತಿ ಮಾಡೋದಕ್ಕೆ. ಆ್ಯಂಡ್ ಇದರ ಜೊತೆ ನಾನಿವತ್ತು ಬಟಾಣಿ ಕಾಳು ಮಾಡಿದ್ದೀನಿ. ಇದು ನಿಶಾಳಿಗೆ ತುಂಬಾ ಇಷ್ಟ ಆಯಿತು, ಇನ್ನೊಮ್ಮೆ ಮಾಡಿ ಅಂತ ಹೇಳಿದ್ದಾಳೆ. ನೋಡೋಣ ಇನ್ನೊಂದು ಸಲ ಮಾಡೋಕ್ಕಾದರೆ. ಅದಾದ ನಂತರ ಇವಾಗ ಈವ್ನಿಂಗಿಂದ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವರು ಬರಬೇಕಾದ್ರೆ ಮಸಾಲೆ ದೋಸೆ ತೊಗೊಂಡು ಬಂದಿದ್ದರು. ಮಸಾಲೆ ದೋಸೆ ಇದಕ್ಕಿಂತ ಚೆನ್ನಾಗಿ ನಾನು ಮಾಡ್ತೀನಿ ಅಂತ ನನಗೆ ಅನಿಸ್ತು. ಇದಾದ ನಂತರ ನೆಕ್ಸ್ಟ್ ಡೇಯಿಂದ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಮೊಬೈಲ್ ಏನೋ ರೆಕಾರ್ಡ್ ಆಗಲಿ ಅಂತ ಇಟ್ಟಿದ್ದೆ. ನಮ್ಮ ಫ್ಲಫಿ ಏನಿದೆ ನೋಡಿ, ಅದನ್ನು ಬಂದು ಕೆಳಗೆ ಹಾಕಿದ್ಲು. ವಾಪಸ್ ನನಗೆ ರೀಸೆಟ್ ಮಾಡಬೇಕಾಯಿತು. ಇವಾಗ ನಾನಿಲ್ಲಿ ಒಗ್ಗಿತ್ತಾ ಇದ್ದೀನಿ ಬೆಳಿಗ್ಗೆ. ಐ ಥಿಂಕ್ ಇದು ಗುರುವಾರದ ವ್ಲಾಗ್ ಅಂತ ಅನಿಸುತ್ತೆ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಬಹುದು ಅಂತ ಕೂಡ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನೋಡಿ ನಮ್ಮ ಫ್ಲಿಫು ಅಂತೆ ಫ್ಲಫಿ ಬೇರೆ ಇಲ್ಲಿ ಬೆಕ್ಕಿದೆ ನೋಡಿ. ಇದು ಯಾರ್ದು ಗೊತ್ತಿಲ್ಲ, ಈ ಬೆಕ್ಕು ಬಂದಿದೆ. ಹಾಗೆ ಇವಳು ನೋಡಿ, ಇವಳಿಗೆ ಹೆದರಿಕೆ ಆಗ್ತಾ ಇದೆ, ಅದು ತುಂಬ ಚೆಂದ ಇದೆ ನೋಡೋದಕ್ಕೆ. ಹಾಯ್, ಇವಳು ಇಲ್ಲಿ ಈ ಥರ ಮಾಡ್ತಾ ಇದ್ದಾರೆ. ಎವ್ರಿವಾನ್ ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್ ಗಂಟೆ 2:30 ಏನೋ ಆಗ್ತಾ ಇದೆ. ಇನ್ನೂ ನಾನು ಏನು ಗುಡಿಸ್ಬೇಕಷ್ಟೇ, ಗುಡಿಸಲಿಲ್ಲ. ನಂದು ಊಟ ಎಲ್ಲ ಮಾಡಿ ಆಯಿತು. ಅದೇ ಬೆಕ್ಕು ಏನಿದೆ ನೋಡಿ, ನಾನು ಒಳಗಡೆ ಇದ್ದೆ, ಮೊಬೈಲಲ್ಲಿ ಏನೋ ನೋಡ್ತಾ ಇದ್ದೆ. ಇವಳದು ಸ್ವರ ಏನಿದೆ ನೋಡಿ, ಪೂರ್ತಿಯಾಗಿ ಚೇಂಜ್ ಆಗಿದೆ ಫ್ಲಫಿದು. ನನಗನ್ನಿಸ್ತು ಏನು, ಯಾಕೆ ಇವಳು ಈ ಥರ ಮಾಡ್ತಾಯಿದ್ದಾಳೆ? ಮತ್ತು ನೋಡಬೇಕಾದ್ರೆ ಬೇರೆ ಬೆಕ್ಕು ಯಾರಿಗೂ ಗೊತ್ತಿಲ್ಲ. ನಿಶಾ ನೋಡಿದರೆ ಇನ್ನಷ್ಟು ಖುಷಿ ಆಗ್ಬೋದು ಅವಳಿಗೆ, ಬಿಕಾಸ್ ಅದು ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇವಳಿವಾಗ ಹೋಗಿದ್ದಾಳೆ ಹೊರಗಡೆ. ಓ, ಅಲ್ಲಿಂದ ನಿಂತು ನೋಡ್ತಾ ಇದ್ದಾಳೆ. ಓ, ಅಲ್ಲಿಂದ ನಿಮ್ಗೆ ಕಾಣ್ತಿದ್ದೆ ಗೊತ್ತಿಲ್ಲ ನೋಡಿ. ಆ್ಯಂಡ್ ಎಸ್, ಇವಾಗ ಮಧ್ಯಾಹ್ನಕ್ಕೆ ನಾನು ಮೊಸರಲ್ಲೇ ಊಟ ಮಾಡಿದೆ. ಬಿಕಾಸ್ ಸಂಜೆ ನಾನು ಕಡುಬು ಮಾಡಬೇಕು ಅಂತ ಇದ್ದೀನಿ. ಕಡುಬು ಅಂತಂದರೆ ಅದಕ್ಕೆ ಏನು ಹೇಳ್ತಾರೆ, ಏನು ಬೇರೆ ಸಾರು ಥರ ಮಾಡಿ ಅದಕ್ಕೆ ಆಮೇಲೆ ಕಟ್ ಮಾಡಿ ಕಡುಬನ್ನ ಹಾಕುವಂಥದ್ದು. ನಾವು ಅರೆಪುದ ಪುಂಡಿ ಅಂತ ಹೇಳ್ತೀವಿ, ನಮಗೆ ತುಂಬ ಇಷ್ಟ ಅದು. ಅದು ಮಾಡಬೇಕು ಅಂತ ಇದ್ದೀನಿ. ಇವಾಗ ನಾನು ಬೇಗ ಬೇಗ ಗುಡಿಸ್ತೀನಿ, ಒರೆಸ್ತೀನಿ, ಆಮೇಲೆ ನಿಶಾಳನ್ನು ಕರ್ಕೊಂಡು ಬರ್ದಕ್ಕೆ ಹೋಗಬೇಕು. ಹಾಗೆ ನಿಶಾ ನಿನ್ನೆ ಹೇಳಿದ್ರು ನನಗೆ ಐಸ್ ಕ್ರೀಮ್ ಬೇಕು ಅಂತ. ನಾನು ಹೇಳಿದೆ ನಿನ್ನ ತಂದೆ ತೊಗೊಂಡು ಬರ್ತಾರೆ. ಆ್ಯಕ್ಚುಲಿ ಅವ್ರು ನಿನ್ನೆ ತೊಗೊಂಡು ಬಂದೇ ಇರಲಿಲ್ಲ, ಅವ್ರು ಮಸಾಲೆ ದೋಸೆ ತೊಗೊಂಡು ಬಂದಿದ್ದರು. ಹಾಗೆ ಇವಳಿಗೆ ತುಂಬಾ ಸಿಟ್ಟು ಬಂದಿತ್ತು, ನನಗೆ ಮಸಾಲೆ ದೋಸೆ ಬೇಡ ಇತ್ತು, ನನಗೆ ಏನು ಐಸ್ ಕ್ರೀಮ್ ಬೇಕು ಅಂತ. ಅದಕ್ಕೆ ನಾನು ಹೇಳಿದೆ ಹಾಗಾದರೆ ಮಸಾಲೆ ದೋಸೆ ನಾನು ತಿಂತೇನೆ, ನೀನು ಐಸ್ ಕ್ರೀಮ್ ನಾಳೆ ತೆಗೆದು ಕೊಡ್ತೇನೆ. ಬೇಡ ಬೇಡ, ನನಗೆ ಎರಡೂ ಬೇಕು ಅಂತ. ನಾನು ಅಂದ್ಕೊಳ್ತಾ ಇದ್ದೆ ಏನು ಅಂತಂದರೆ, ಏನಾದರೂ ಬರಬೇಕಾದ್ರೆ ತೊಕೊಂಡು ಬರ್ತೀನಿ ಅಂತ, ಏನು ಪದಾರ್ಥಕ್ಕೆ ಏನಾದರೂ ತೊಕೊಂಡು ಬರ್ತೀನಿ ಅಂತ. ಮತ್ತು ನನಗೆ ಅನಿಸ್ತು ಬೇಡ, ನಾನು ಕಡುಬು ಮಾಡ್ತೀನಿ, ನೋಡೋಣ ಇವರೇನು ಹೇಳ್ತಾರೆ ಅಂತ. ಇವಳು ಇನ್ನೂ ಕೂಡ ಮಾಡೋದಕ್ಕೆ ಹಿಟ್ಟು ತೊಕೊಂಡಿದ್ದೀನಿ. ಒಬ್ಬರು ನನಗೆ ಕೇಳಿದರು ಹೇಗೆ ನೀವು ಮಾಡಿರೋದು ಕಡುಬು ಅಂತ. ಅದು ಕಡುಬು ಬೇರೆ ಇತ್ತು, ಸೊ ಇದು ಕಡುಬು ಬೇರೆಯೇ ಮಾಡ್ತಾ ಇರೋದು ನಾನು. ಅಂತಂದರೆ ಇದು ನಾನು ಗ್ರೇವಿ ಮಾಡಿ ಅದಕ್ಕೆ ಈ ಕಡುಬನ್ನ ಹಾಕಬೇಕು ಅಂತ ಇದ್ದೀನಿ. ಆ್ಯಂಡ್ ನಿಮಗೆ ಹಾರ್ಟಿಂಗ್ ಕಾಣ್ತಾ ಇದೆಯಾ ನೋಡಿ, ಕಾಣ್ತಾ ಇದೆಯಾ ಹಾರ್ಟಿ ನಿಮಗೆ? ನೋಡಿ ನೋಡಿ, ಇವಾಗ ಕಾಣ್ತಾ ಇದೆ, ಆವಾಗ ಕಾಣ್ತಾ ಇತ್ತು, ಬಟ್ ಇವಾಗ ಕಾಣ್ತಾ ಇಲ್ಲ. ಎನಿವೇಸ್, ಓಕೆ. ಸೊ ನಾನು ಕೈಯಲ್ಲೆಲ್ಲ ಒಂಥರ ಆಗೋಗಿದೆ ಇವಾಗ. ಏನಂತಂದರೆ ನಾನು ಅದನ್ನ ಬೀಸ್ತಾ ಇದ್ದೆ ಏನಾದರೂ ಇದ್ದರೆ ಅಂತ ಹೇಳಿಬಿಟ್ಟು. ನೋಡಿ ಇಲ್ಲಿ ಏನೋ ಒಂದು ಇದೆ. ಓಕೆ, ಏನೋ ಇತ್ತು ಅದರಲ್ಲಿ, ತೆಗೆದೆ ನಾನು ಅದನ್ನ. ಸೊ ಇವಾಗ ಚೆನ್ನಾಗಿ ನೋಡಿದ್ದೀನಿ, ಏನು ಕೂಡ ಇಲ್ಲ ಇದರಲ್ಲಿ. ಓಕೆ, ಅದು ಏನೋ ಇಲ್ಲಿ ಬಿತ್ತು. ಓಕೆ, ಎನಿವೇಸ್, ಇವಾಗ ಇದಕ್ಕೆ ಬಿಸಿ ನೀರು ಹಾಕಿಬಿಟ್ಟು ಇದನ್ನ ಗಟ್ಟಿ ಮಾಡಿ ಉಂಡೆ ಥರ ಮಾಡ್ಕೊಳ್ಬೇಕಾಗತ್ತೆ. ನನಗೆ ರೆಕಾರ್ಡ್ ಮಾಡೋದಕ್ಕೆ ಮರೆತೋಯಿತು. ಕಡುಬು ಮಾಡಿ ಆಗಿದೆ ನೋಡಿ. ಇದಕ್ಕೆ ನಿಶಾ ಕೂಡ ಹೆಲ್ಪ್ ಮಾಡಿದ್ಲು ರೌಂಡ್ ಮಾಡೋದಕ್ಕೆ, ಉಂಡೆ ಮಾಡೋದಕ್ಕೆ. ಇದಾದ ನಂತರ ನನಗೆ ಶೂಟ್ ಮಾಡೋದಕ್ಕೇ ಮರೆತು ಹೋಯಿತು. ಅದಾದ ನಂತರ ನಾವು
ತಿಂದಾದ್ಮೇಲೆ ನನಗೆ ನೆನಪು ಬಂತ, ಅಯ್ಯೋ ನಾನು ವಿಡಿಯೋ ಶೂಟ್ ಮಾಡಬೇಕಿತ್ತಲ್ವ ಅಂತ. ಇದು ನೆಕ್ಸ್ಟ್ ಡೇ ಅಂದರೆ ಫ್ರೈಡೆಯಿಂದ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫ್ರೈಡೆ ನಾನು ಹೊರಗಡೆ ಹೋಗಿದ್ದೆ ಅಂತಂದರೆ ನಾನು ಪುತ್ತೂರಿಗೆ ಹೋಗಿದ್ದೆ. ಸೊ ಅಲ್ಲಿ ಹರಿಪ್ರಸಾದ್ ಹೋಟೆಲ್ ಇದೆ, ತುಂಬಾ ಫೇಮಸ್ ಹೋಟೆಲ್ ಅಲ್ಲಿ. ಸೊ ಅಲ್ಲಿ ನಿಶಾ ನನಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ಲು. ಸೊ ಐಸ್ ಕ್ರೀಮ್ ಅವಳಿಗೆ ಕೊಡಿಸಿದೆ. ಅದಾದ ನಂತರ ಅಲ್ಲಿಂದ ವಾಪಸ್ ನಾವಿವಾಗ ಮನೆಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನಾನು ಹೊರಗಡೆ ಹೋಗಿದ್ದೆ ಅಲ್ವಾ, ಸೊ ಹೊರಗಡೆ ಹೋಗಿ ಬಂದೆ. ನಾನು ನಿಮಗೆ ಹೇಳಿರಲಿಲ್ಲ ನಾನು ಎಲ್ಲಿ ಹೋಗ್ತಾ ಇರೋದು ಅಂತ ಹೇಳಿಬಿಟ್ಟು. ಸೊ ಹೊರಗಡೆ ಹೋಗ್ಲಿಕ್ಕಿತ್ತು ನನಗೆ, ಹಾಗೆ ಹೋಗಿ ಬಂದೆ. ಬರಬೇಕಾದ್ರೆ ಏನು ತೊಗೊಂಡು ಬಂದೆ ಅಂತ ನಿಮ್ಗೆ ತೋರಿಸ್ತೀನಿ. ಫ್ರೂಟ್ಸ್ ಮುಟ್ಲಿಕ್ಕೆ ಆಗೋದಿಲ್ಲ, ಸೊ ಫ್ರೂಟ್ಸ್ ಆ್ಯಂಡ್ ಇದು ಇವಳೊಂದು ಕಾರ್ನ್ ತಗೊಂಡು, ಕಾರ್ನ್ ಇದು ರೋಸ್ಟ್ ಮಾಡಿ ಇವಳಿಗೆ ಕೊಡ್ಬೇಕಂತೆ. ಆಮೇಲೆ ನಾನು ತಗೊಂಡದ್ದು ಇದು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಆಮೇಲೆ ಒಂದು ನಾನು ಮಶ್ರೂಮ್ ತಗೊಂಡು, ಇವಳಿಗೆ ಮಶ್ರೂಮ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಮಶ್ರೂಮ್. ಆಮೇಲೆ ಒಂದು ಡೈರಿ ಮಿಲ್ಕ್, ಚೀಸ್, ಚೀಸ್ ಬೇಕು ಅಂತ ಹೇಳ್ತಾ ಇದ್ಲು. ಚೀಸ್ ನಮ್ಮ ಫ್ಲಫ್ ಇದ್ದಾಳೆ ಇಲ್ಲಿ. ಇದು ಶ್ಯಾಂಪು ನಿಶಳ್ದು, ನಿಶಳ್ದು ಕ್ರೀಮ್ ಜಾನ್ಸನ್, ನಿಶಳ್ದು ಸೋಪ್ ಜಾನ್ಸನ್. ಅದಾದ ನಂತರ ನಂದೊಂದು ಶ್ಯಾಂಪು ತಗೊಂಡೆ, ಇದು ಪತಂಜಲಿ ಅವರದು, ಫಸ್ಟ್ ಟೈಮ್ ನಾನು ಯೂಸ್ ಮಾಡೋದು. ಆ್ಯಂಟಿ ಡ್ರ್ಯಾಂಡ್ರಫ್ ಅಂತ ಬರೆದಿದೆ, ಹಾಗೆ ನೋಡೋಣ, ಟ್ರೈ ಮಾಡಿ ನೋಡೋಣ ಅಂತ ಹೇಳಿಬಿಟ್ಟು ತಗೊಂಡೆ. ಸೊ ಇದರ ಪ್ರೈಸ್ ಬಂದುಬಿಟ್ಟು 130. ಆ್ಯಂಡ್ ನಿಶಳ್ದು ಶ್ಯಾಂಪಿಗೆ ಎಷ್ಟು ಎಷ್ಟು ಇದಕ್ಕೆ 120. ಓಕೆ, ಒಂದು ಮಾಸ ತಗೊಂಡು ಕುಡಿದೆ. ಚೀಸಿಗೆ ಎಷ್ಟು? ಐ ಥಿಂಕ್ ಇದಕ್ಕೆ 100. ಓಕೆ, ಇದಕ್ಕಿಂತ ದೊಡ್ಡದಿತ್ತು, ನನ್ನದೆ ಫಸ್ಟ್ ಟೈಮ್ ನಾವು ಯೂಸ್ ಮಾಡೋದು ಚೀಸ್, ಹಾಗೆ ನೋಡೋಣ ತಿಂದು ಹೇಗಿರುತ್ತೆ ಅಂತ. ಆಮೇಲೆ ಒಂದು ಡೈರಿ ಮಿಲ್ಕ್. ಆ್ಯಂಡ್ ಇಲ್ಲಿದ್ದಾಳೆ ನಮ್ಮ ಪುಬ್ಳಿ. ಪುಬ್ಳಿ ನೋಡಿ, ಫ್ಲಫಿ ಫ್ಲಫಿ ಇಲ್ಲಿದ್ದಾಳೆ ನಮ್ಮ ಫ್ಲಫಿ. ನೀವು ಕೇಳ್ಬಹುದು ಅವಳ ಮೂಕಲ್ಲಿ ಯಾಕೆ ಪಿಂಕ್ ಕಲರ್ ಉಂಟು ಅಂತ. ಅದು ಎಂತ ಹೇಳಿ, ಅದು ಕಲರ್. ಹೌದು, ಕಲರ್ ಕ್ರಯಾನ್ಸ್ ಏನಿದೆ ನೋಡಿ, ಅದು ಅವಳು ಅದು ಇಟ್ಟಿದೆ. ನಾನಲ್ಲಿ ಎಲ್ಲಿ ಇಟ್ಟಿದೆ, ಅಲ್ಲಿ ಅಮ್ಮನ ರೂಮ್ ಅಲ್ಲಿ, ನನ್ನ ರೂಮ್ ಅಲ್ಲಿ ಇಟ್ಟಿದ್ದೆ. ಅವಳು ನೋಡು ಇಂಚಿನಪ್ಪ, ನಾದೆ ಇಂಚಿನ ಏ ರಕ್ಕನೇ. ನಾವು ಅವಳ ತುಳು ಏನು ಮಾತಾಡ್ತೀವಿ, ಅವಳಿಗೆ ಗೊತ್ತಾಗ್ತದೆ. ಕ್ಯೂಟ್ ಇದ್ದಾಳೆಲ್ಲ ನಮ್ಮ ಫ್ಲಫಿ ನೋಡಿ. ಹಾಯಿ ಹಾಯಿ ಫ್ಲಫಿ, ಹಾಯಿ ಹಾಯಿ ನೋಡಿ 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 ನೋಡಿ, ತುಂಬಾ ಅವಳಿಗೆ ನಾನಂದ್ರೆ ಆಯ್ತು. ಹೌದು, ಮತ್ತೆ ನಿಶಾಳನ್ನು ಬೆಳಿಗ್ಗೆ ಹೋಗಿ ಎಬ್ಬಿಸ್ತಾಳೆ, ಅವಳು ಮಲಗಿರ್ತಾರಲ್ವ ಆಗ. ನೋಡಿ 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 ತುಪ್ಪು. ನಾನಿವಾಗ ಎಲ್ಲ ಹೋಗಿ ಒಳಗಿರ್ತೀನಿ. ಆಮೇಲೆ ನನಗೆ ತುಂಬ ಕೆಲಸ ಇದೆ, ಗುಡಿಸ್ಬೇಕು, ಒರೆಸ್ಬೇಕು, ಬಟ್ಟೆಗಳನ್ನೆಲ್ಲ ಎತ್ತಿ ಇಡಬೇಕು. ಇವತ್ತು ಫ್ರೈಡೇ ಬೇರೆ, ಪೂಜೆ ಇದೆ. ಇವಾಗ ಸ್ನಾನ ಕೂಡ ಬೇಗ ಮಾಡಬೇಕು. ಇವತ್ತು ನಿಶಾಳನ ನಾನು ಸ್ಕೂಲಿಗೆ ಕರ್ಕೊಂಡು ಹೋಗಿರಲಿಲ್ಲ, ಬಿಕಾಸ್ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು. ಹಾಗಾಗಿ ನನಗೆ ಅವಳನ್ನು ಕೂಡ ಕರ್ಕೊಂಡು ಹೋಗಬೇಕಾಯಿತು, ಬಿಕಾಸ್ ಇಲ್ಲಿ ಮನೆಯಲ್ಲೂ ಯಾರೂ ಇಲ್ಲ, ಹಾಗಾಗಿ ಅವಳನ್ನು ಬಿಟ್ಟು ಹೋಗೋದು ನನಗೆ ಅಷ್ಟೊಂದು ಸರಿಯಿಲ್ಲ ಅಂತ ಅನಿಸ್ತು. ಅದಾದ ನಂತರ ಮತ್ತು ಅವಳು ಕೂಡ ಅಂದಳು ನಾನು ಬರ್ತೇನಮ್ಮ ಅಂತ ಹೇಳಿದ್ಳು. ಅಂತಂದರೆ ಇಲ್ಲಿ ಒಬ್ಬಳು ಅವಳನ್ನು ಬಿಟ್ಟು ಹೋಗೋದು ಎಷ್ಟು ಸರಿಯಲ್ಲ, ಹಾಗೆ ನಾನು ಅವಳನ್ನು ಕರ್ಕೊಂಡು ಹೋದೆ. ಇವಾಗ ಅವಳಿಗೆ ಡೈರಿ ಮಿಲ್ಕ್ ಬೇಕಂತೆ. ತಿನ್ನು ತಿನ್ನು ತಿನ್ನು, ಯಾಕೆ ತೋರಿಸೋದು ನೋಡಿ, ಇಲ್ಲಿ ತಿಂತಾ ಇದ್ದಾಳೆ ನೋಡಿ. ಇವತ್ತು ಬೆಳಿಗ್ಗೆ ಎಲ್ಲ ಸೆಟ್ ಮಾಡಿ ಇಟ್ಟಿದ್ಳು ಬ್ಯಾಗನ್ನು, ಇವಾಗ ಹಾಗೆ ಓಪನ್ ಮಾಡಿ ಇಟ್ಟಿದ್ದಾಳೆ, ನೋಡಬೇಕು. ಮತ್ತೆ ಸಿಗ್ತೀನಿ ನಿಮ್ಮನ್ನು. ಓಕೆ ಓಕೆ ಫ್ರೆಂಡ್ಸ್, ಬರುವಾಗ ನಾನು ಜೋಳ ತಗೊಂಡು ಬಂದಿದ್ದೆಲ್ಲ ಕಾರ್ನ, ಅದಕ್ಕೆ ಸ್ವಲ್ಪ ನಿಂಬೆ ರಸ, ಆಮೇಲೆ ಖಾರದ ಪುಡಿ, ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ನಿಶಳಿಗೆ ಕೊಡ್ತಾ ಇದ್ದೀನಿ. ಅವಳಿಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳಿದ್ಲು. ಇಷ್ಟ ಆಗಿತ್ತಲ್ಲ ನಿನಗಿದು? ಹಾಂ. ಇವಾಗ ನನ್ನ ಹತ್ತಿರ ಕುತ್ಕೊಂಡಿದ್ದಾಳೆ ಅಂತಂದರೆ, ಈಗ ನಾನು ವಾಯ್ಸ್ ಓವರ್ ಏನಿದೆ ನೋಡಿ, ಮಲ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನನ್ನ ಜೊತೆ ನಿಶಾ ಕೂಡ ಮಲಗಿದ್ದಾಳೆ, ಬಿಕಾಸ್ ಗಂಟೆ ಆಗ್ತಾ ಇದೆ 9:30, ರಾತ್ರಿ 9:30, ಫ್ರೈಡೇ, ಇವತ್ತು ಶುಕ್ರವಾರ ಬೇರೆ. ಹಾಗೆ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ.
ಫ್ರೆಂಡ್ಸ್, ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. 3 ದಿವಸದ ವ್ಲಾಗ್. ಸೊ ಸಿಗೋಣ ನಾಳಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ಗುಡ್ ನೈಟ್.